ಗಾಂಧಿ ಅವರು ಕುಟುಂಬದಲ್ಲಿ ಒಂದು ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರು ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧಿಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಮಗಿಂತ, ನಾವೆಲ್ಲ ಕಾರ್ಯಕರ್ತರುಗಳು, ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂತಹ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು, ಮತ್ತು ಅವರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನ ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನ ಇಟ್ ಇಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲಿ ನೋಡುವಂತಹ ವ್ಯವಸ್ಥೆ ಆಗುತ್ತೆ. ಎರಡನೇದು ಮತ್ತೊಂದು ಬಾರಿ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ, ಇಡೀ ಕರ್ನಾಟಕ ರಾಜ್ಯದ 28 ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸಿ. ಸಿನಿಮಾಗೆ ಟಿಕೆಟ್ ತಪ್ಪಲಿಕ್ಕೆ ನೀವು ಕೂಡ ಕಾರಣ ಕರ್ಕೊಂಡು ಬಹಳ ಚರ್ಚೆ ಆಗ್ತದೆ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ, ಯಾರು ಬಿಟ್ಟಿದಾರೋ, ಅವರೇ ನನ್ನನ್ನು ಹೊಗಳಿದ್ರು. ಅದನ್ನು ನಾನು ತುಂಬಾ ಇವತ್ತು ಗೌರವಿಸ್ಕೋತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದ್ರು. ನನ್ನ ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂತಹ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರೆ ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ, ಈಗಲೂ ನನ್ನ ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ವಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತೇವೆ. 2014 ಬಂದಂತ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ, ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಾನೆ ಗೌರವ ನಾವು ಕೊಡ್ತಾ ಇದೀವಿ. ಅದನ್ನ ಬಿಟ್ಟು ಬೇರೆ ಇನ್ಯಾವುದು ನಮ್ಮ ಮುಂದೆ ಇಲ್ಲ. ನಾನು ಸೋತೆ ಇಲ್ವಲ್ಲ, ಬಿಟ್ಕೊಟ್ಟಿದ್ದೀನಲ್ಲ, ನಾನು ಸೋತೆ ಇಲ್ಲ ಅಲ್ಲಲ್ಲ, ಅದೆಲ್ಲ ಬೇರೆ, ಅದು ಹೇಳದ್ನಲ್ಲ, ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ರು. ಗೊತ್ತಿಲ್ಲ, ಅವ್ರು ಯಾರಿಗೋ ಏನೋ ಸಮಸ್ಯೆ ಆಗಿರ್ಬೋದು, ಅದೇ ನಮಗ್ ಗೊತ್ತಿಲ್ಲ.